हेलो स्टूडेंट्स, सीईटी क्वेश्चंस अबाउट मैथमेटिक्स, वेरी इंपॉर्टेंट क्वेश्चंस। फर्स्ट वन, द वैल्यू ऑफ द थर्ड ऑर्डर डिटरमिनेंट, फर्स्ट रो ए माइनस बी बी प्लस सी ए, सेकेंड रो बी माइनस ए सी प्लस ए बी, थर्ड रो सी माइनस ए प्लस बी सी, ऑप्शन ए बी सी, ऑप्शन बी ए स्क्वायर इंटू बी स्क्वायर इंटू सी स्क्वायर, ऑप्शन सी ए क्यूब प्लस बी क्यूब प्लस सी क्यूब माइनस थ्री ए बी सी, ऑप्शन डी ए प्लस बी प्लस सी इंटू ए माइनस बी इंटू सी माइनस बी। स्टूडेंट्स केवर थर्ड आर्डर को तक ऐनमती एक्सपेंशन प्लस माइनस प्लस एक्सपेंशन नहीं प्लस माइनस प्लस आगे एक्सपेंशन हादसे अर्ध घंटे आगते निम्हे प्रॉब्लम्स सी टी क्वेश्चन को ट्रिक आगे ईजी प्रॉब्लम को ಆದಷ್ಟು ನಿಮ್ಮ ಮೈಂಡನ್ನು ಟೆಕ್ನಿಕ್ಸನ್ನು ನಾಲೆಡ್ಜನ್ನು ಯೂಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಈ ಥರ ಥರ್ಡ್ ಆರ್ಡರನ್ನು ಕೊಟ್ಟಾಗ ಪ್ರಾಪರ್ಟಿಗಳನ್ನು ಯೂಸ್ ಮಾಡಬೇಕು. ಪ್ರಾಪರ್ಟಿಗಳನ್ನು ಯೂಸ್ ಮಾಡಬೇಕಾದ್ರೆ ಫಸ್ಟ್ ರೈಟ್ ಡೌನ್ ಎ ಮೈನಸ್ ಬಿ ಬಿ ಪ್ಲಸ್ ಸಿ ಎ ಬಿ ಮೈನಸ್ ಸಿ ಎ ಸಿ ಪ್ಲಸ್ ಎ ಬಿ ಸಿ ಮೈನಸ್ ಎ ಪ್ಲಸ್ ಬಿ ಸಿ ನೋಡಿ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಥರ್ಡ್ ಕಾಲಮಲ್ಲಿ ಎ ಬಿ ಸಿ ಅಂತ ಇದೆ. ಅಕಾರ್ಡಿಂಗ್ ಟು ಅವರ್ ಪ್ರಾಪರ್ಟಿ ಸಿ ಟೂ ಡ್ಯಾಶ್ ಇಂಪ್ಲೈಸ್ ಸಿ ಟೂ ಪ್ಲಸ್ ಸಿ ತ್ರೀ, ಸೆಕೆಂಡ್ ಕಾಲಮ್ಗೆ ಥರ್ಡ್ ಕಾಲಮನ್ನು ಆ್ಯಡ್ ಮಾಡ್ಬೋದು ಅಥವಾ ಥರ್ಡ್ ಕಾಲಮ್ಗೆ ಸೆಕೆಂಡ್ ಕಾಲಮನ್ನು ಆ್ಯಡ್ ಮಾಡ್ಬೋದು. ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ? ನೀನು ಆಪ್ರೇಷನ್ ಅನ್ನು ಮಾಡ್ತಾ ಇದೀಯ ಅಂದರೆ ಆಪ್ರೇಷನ್ ಏನು ಹೇಳುತ್ತೆ, ಇಫ್ ಯು ಟೇಕ್ ದ ಕಾಮನ್ ಫ್ಯಾಕ್ಟರ್ ನೀನು ಆ್ಯಡ್ ಮಾಡ್ತಾ ಇದೀಯ ಅಂದರೆ ಕಾಮನ್ ಫ್ಯಾಕ್ಟರ್ ತರಗೆ ತರವೇ ಇರ್ತೀರಿ ಸೆಟ್. ನಾವು ಈಗ ನಾನು ಎ ಪ್ಲಸ್ ಬಿ ನೋಡಿ, ಇದಕ್ಕೆ ಇದನ್ನ ಆ್ಯಡ್ ಮಾಡಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಆಯಿತು, ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಆಯಿತು, ಎ ಪ್ಲಸ್ ಬಿ ಪ್ಲಸ್ ಸಿ ಆಯಿತು, ಎ ಪ್ಲಸ್ ಬಿ ಪ್ಲಸ್ ಸಿ ಔಟ್ ಸೈಡ್ ತೆಗೆ. ರಿಮೈನಿಂಗ್ ಎ ಮೈನಸ್ ಬಿ ಬಿ ಮೈನಸ್ ಎ ಸಿ ಮೈನಸ್ ಎ, ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಸೆಕೆಂಡ್ ಕಾಲಮ್ಗೆ ಆ್ಯಡ್ ಮಾಡೋದ್ರಿಂದ ಒನ್ 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 ಆಯಿತು ಎ ಬಿ ಸಿ. ನಾವು ಜನರಲ್ ಆಗಿ ಆನ್ಸರ್ ಏನು ಬರ್ಬೋದು ಅಂತ ಹೇಳ್ಬಿಡ್ಬೋದು ನಾವು, ಆದರೆ ಈ ಔಟ್ ಸೈಡ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಇರೋದ್ರಿಂದ ಈ ಆಪ್ಷನಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲ, ಈ ಆಪ್ಷನಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲ, ಈ ಆಪ್ಷನಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲ, ಈ ಆಪ್ಷನ್ಸಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ ಅಂದರೆ ಇನ್ನು ರಿಮೈನಿಂಗ್ ಎ ಮೈನಸ್ ಬಿ ಇಂಟು ಸಿ ಮೈನಸ್ ಬಿ ಇದೆ ಬರಲೇಬೇಕದು. ಇಲ್ಲಿ ಔಟ್ ಸೈಡ್ ಎ ಪ್ಲಸ್ ಬಿ ಪ್ಲಸ್ ಇದೆ ಅಂದರೆ ಇದು ಎಕ್ಸ್ಪೆನ್ಷನ್ ಮಾಡಾಗ ಆ ವ್ಯಾಲ್ಯೂ ಟರ್ಮ್ ಎ ಮೈನಸ್ ಬಿ ಇಂಟು ಸಿ ಮೈನಸ್ ಬಿ ಬರಲೇಬೇಕು, ಬಂದೇ ಬರುತ್ತೆ. ನೀನು ಎಕ್ಸ್ಪೆನ್ಷನ್ ಮಾಡೋಕೆ ಹೋಗಬಾರದು, ಗೊತ್ತಾಯ್ತಲ್ಲ. ಆದರೆ ಎ ಪ್ಲಸ್ ಬಿ ಪ್ಲಸ್ ಇದೆಯಲ್ಲ, ಇನ್ನು ಇದನ್ನು ಎಕ್ಸ್ಪೆನ್ಷನ್ ಮಾಡಿದಾಗ ಬಂದೇ ಬರುತ್ತೆ. ನೀನು ಹಂಗೂ ನಿನಗೆ ಪರ್ಟಿಕ್ಯುಲರ್ ಬೇಕು ಅಂದರೆ ಇದಕ್ಕೆ ನೀ ಇದನ್ನು ಮೈನಸ್ ಮಾಡು. ಸಿ ಒನ್ ಡ್ಯಾಶ್ ಜಿ ಕೊಟ್ಟು ಸಿ ಒನ್ ಮೈನಸ್ ಸಿ ತ್ರೀ ಮಾಡಿದಾಗ ಸಿಂಗಲ್ ಎಲಿಮೆಂಟ್ ಉಳ್ಕೊಳತ್ತೆ, ಎಕ್ಸ್ಪೆನ್ಷನ್ ಮಾಡಿ ಅದು ಬಂದೇ ಬರುತ್ತೆ. ನನ್ನ ಐಡಿಯಾ ಏನು, ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ, ಎ ಪ್ಲಸ್ ಬಿ ಪ್ಲಸ್ ಸಿ ಆಲ್ರೆಡಿ ಔಟ್ ಸೈಡ್ ಇದೆ. ಯಾವ ಎಲಿಮೆಂಟ್ ಅಂದ್ರೂ ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲ, ಇಲ್ಲಿ ಮಾತ್ರ ಇದೆ. ಸಪೋಸ್ ಏನಾದರೂ ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲೂ ಇದ್ದಿದ್ದರೆ ಅವಾಗ ನೀನು ಎಕ್ಸ್ಪೆನ್ಷನ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಕೊಡಬೇಕಾದ್ರೆ ನಿಮಗೆ ಟ್ರಿಕ್ ಥರನೇ ಕೊಟ್ಟಿರ್ತಾರೆ. ನಾವು ಆಪ್ಷನ್ ಡಿ ಇಸ್ ದ ಆನ್ಸರ್, ಆಪ್ಷನ್ ಡಿ ಇಸ್ ದಿ ಆನ್ಸರ್. ಸೆಕೆಂಡ್ ಒನ್, ಇಫ್ ಎಕ್ಸ್ ವೈ ಝಡ್ ಆರ್ ಆಲ್ ಡಿಫರೆಂಟ್ ನಾಟ್ ಈಕ್ವಲ್, ಎಕ್ಸ್ ವೈ ಝಡ್ ಟು ಡಿಫರೆಂಟ್ ಎಲಿಮೆಂಟ್ಸು ಮತ್ತು ನಾಟ್ ಈಕ್ವಲ್ ಟು ಝೀರೋ, ಝೀರೋ ಆಗಿರಬಾರ್ದು. ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಒನ್ ಒನ್, ಒನ್ ಒನ್ ಪ್ಲಸ್ ಫೈ ಒನ್, ಒನ್ 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 ಪ್ಲಸ್ ಝಡ್ ಈಸ್ ಈಕ್ವಲ್ ಟು ಝೀರೋ, ದೆನ್ ಎಕ್ಸ್ ಪವರ್ ಮೈನಸ್ ಒನ್ ಪ್ಲಸ್ ವೈ ಪವರ್ ಮೈನಸ್ ಒನ್ ಪ್ಲಸ್ ಝಡ್ ಪವರ್ ಮೈನಸ್ ಒನ್ ಈಸ್ ಈಕ್ವಲ್ ಟು ವಾಟ್? ಆಪ್ಷನ್ ಎ ಎಕ್ಸ್ ವೈ ಝಡ್ ಇದೆ, ಆಪ್ಷನ್ ಬಿ ಎಕ್ಸ್ ಪವರ್ ಮೈನಸ್ ಒನ್ ವೈ ಪವರ್ ಎಕ್ಸ್ ಪವರ್ ಮೈನಸ್ ಒನ್ ಇಂಟು ವೈ ಪವರ್ ಮೈನಸ್ ಒನ್ ಇಂಟು ಝಡ್ ಪವರ್ ಮೈನಸ್ ಒನ್, ಆಪ್ಷನ್ ಸಿ ಮೈನಸ್ ಎಕ್ಸ್ ಮೈನಸ್ ವೈ ಮೈನಸ್ ಝಡ್, ಆಪ್ಷನ್ ಡಿ ಮೈನಸ್ ಒನ್. ಇದು ಆಕ್ಚುಲಿ ಸೆಕೆಂಡ್ ಪೀಸ್ನಲ್ಲಿ ವೆರಿ ಸ್ಟ್ಯಾಂಡರ್ಡ್ ರಿಸಲ್ಟ್. ಈವನ್ ತ್ರೀ ಮಾರ್ಕ್ಸ್ಗೂ ಈ ಪ್ರಾಬ್ಲಮ್ಸನ್ನು ಕೇಳ್ತಾ ಇರ್ತಾರೆ, ಫೋರ್ ಮಾರ್ಕ್ಸ್ಗೂ ಈ ಪ್ರಾಬ್ಲಮ್ಸನ್ನು ಕೇಳ್ತಾ ಇರ್ತಾರೆ. ಅಲ್ಲಿಗೆ ಯಾವುದಂದ್ರೆ ಅದೇ ಕೇಳಕ್ಕೆ ಹೋಗಲ್ಲ ಅವರು, ಈಸಿ ಇದ್ರೆ ಮಾತ್ರ ಸಿ ಇ ಟಿನಲ್ಲಿ ಕ್ವಶನ್ಸ್ ಕೇಳ್ತಾರೆ. ನಾನು ಎಕ್ಸ್ಪೆನ್ಷನ್ ಮಾಡಿ ತೋರಿಸ್ತೀನಿ ನೋಡಿ, ಒನ್ ಪ್ಲಸ್ ಎಕ್ಸ್ ಒನ್ ಒನ್, ಒನ್ ಒನ್ ಪ್ಲಸ್ ವೈ ಒನ್, ಒನ್ 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 ಪ್ಲಸ್ ಝಡ್. ನಾವು ತೊಡ್ರನ್ನ ಅಪ್ಡೇಟ್ ಕೊಡ್ಬೇಕಾದ್ರೆ ಈಗ ನಾವು ಯಾವ ರೋ ಕೂಡಿರೂ ಕಾಮನ್ ಫ್ಯಾಕ್ಟರ್ ಬರಲ್ಲ, ಕಾಲಮ್ ಆ್ಯಡಿಂಗ್ ಮಾಡಿರೂ ಬರಲ್ಲ, ರೋ ಆ್ಯಡಿಂಗ್ ಮಾಡಿರೂ ಬರಲ್ಲ, ಝೀರೋ ಮಾಡ್ಕೊಂಡು ಬೇಕಾದ್ರೆ ಎಕ್ಸ್ಪೆನ್ಷನ್ ಮಾಡ್ಬೋದು. ಇಂಥ ಎಲಿಮೆಂಟ್ಸನ್ನು ಎಲ್ಲೂ ಪವರ್ ಇಲ್ಲ, ಸಿಂಗಲ್ ಎಲಿಮೆಂಟ್ ಒನ್ ಒನ್ ಅಂತ ಇರೋದ್ರಿಂದ ನೀವು ಬೇಕಾದ್ರೆ ಡೈರೆಕ್ಟ್ ಎಕ್ಸ್ಪೆನ್ಷನ್ ಮಾಡ್ಬೋದು. ಪ್ಲಸ್ ಮೈನಸ್ ಪ್ಲಸ್ ಒನ್ ಪ್ಲಸ್ ಎಕ್ಸ್ ಇಂಟು ಫಸ್ಟ್ ಆಫ್ ಫಸ್ಟ್ ಕಾಲಮ್ ಒನ್ ಇಂಟು ಒನ್ ಒನ್, ಒನ್ ಇಂಟು ಝಡ್ ಝಡ್, ಪ್ಲಸ್ ವೈ ಪ್ಲಸ್ ವೈ ಝಡ್ ಮೈನಸ್ ಒನ್, ಒನ್ ಇಂಟು ಒನ್ 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 ಝಡ್, ವೈ ಒನ್ ವೈ ಝಡ್ ಮೈನಸ್ ಒನ್, ಮೈನಸ್ ಒನ್ ಇಂಟು ಫಸ್ಟ್ ಸೆಕೆಂಡ್ ಕಾಲಮ್ ಒನ್ ಇಂಟು ಒನ್ ಪ್ಲಸ್ ಝಡ್ ಒನ್ ಪ್ಲಸ್ ಝಡ್ ಮೈನಸ್ ಒನ್, ಪ್ಲಸ್ ಒನ್ ಇಂಟು ಫಸ್ಟ್ ಥರ್ಡ್ ಕಾಲಮ್ ಒನ್ ಮೈನಸ್ ಒನ್ ಇಂಟು ಒನ್ ಒನ್ ಮೈನಸ್ ಒನ್ ಮೈನಸ್ ಒನ್.
is equal to 0. Minus 1 plus 1 get cancelled. Cancelled. 1 into z, z. 1 into y, y. 1 into y, z, y, z. First, I get more back again. Now, x into z, x, z. X into y, x, y. Plus x into y, z, x, y, z. Minus z, minus y. Is equal to 0. Plus z, minus z. Plus y, minus y. Remaining, 3 element of the x, y, z. ಈ ಮೂರದ್ರದ್ದು ಎರಡು ಎರಡು ಎಲಿಮೆಂಟ್ಸ್ ಇದೆ. ಎಕ್ಸ್ ವೈ ಝೆಡ್ ಕಾಮನ್ ತೆಗಿತೀನಿ. ಎಕ್ಸ್ ವೈ ಝೆಡ್ ಕಾಮನ್ ತೆಗೆದ್ರೆ ಅಪ್ರೆಸನ್ ಬನ್ ಎಕ್ಸ್ ವೈ. ಎಕ್ಸ್ ವೈ ಝೆಡ್ ಕಾಮನ್ ತೆಗಿರೋದ್ರಿಂದ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಝೆಡ್ ಅಂದ್ರೆ ಒನ್ ಬೈ ಝೆಡ್. ಎಕ್ಸ್ ಝೆಡ್ ಡಿವೈಡ್ ಬೈ ಎಕ್ಸ್ ವೈ ಝೆಡ್ ಒನ್ ಬೈ ವೈ. ವೈ ಝೆಡ್ ಬೈ ಎಕ್ಸ್ ವೈ ಝೆಡ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಎಕ್ಸ್ ವೈ ಗೋಸ್ ಟು ಝೀರೋ. ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು ಝೀರೋ. ಝೀರೋ ಬೈ ಎಕ್ಸ್ ವೈ ಝೆಡ್ ಗೋಸ್ ಟು ಝೀರೋ. ರಿಮೈನಿಂಗ್ ದಿಸ್ ತ್ರೀ ಪ್ಲಸ್ ಒನ್ 1 by x, 1 by y, 1 by z. 1 by x can be written as x power minus 1, y power minus 1, z power minus 1, plus 1 right quadrant minus 1. Okay, x power minus 1 plus y power minus 1 plus z power minus 1 is equal to how much? Minus 1. Actually, expansion mode of the program is 1 over x plus 1 over y plus 1 over z. Then we see it in the name category. X power minus 1 plus y power minus 1 plus z power minus 1 is the category. That is equal to how much? Minus 1. Option D is the answer. Fourth one, if x1, y1, third one, the value of determinant of 2 square, 2 cube, 2 to the power of 4, 2 to the power of 5, 2 to the power of 6, 2 to the power of 7, 2 to the power of 8, 2 to the power of 9, 2 to the power of 10 is equal to what? Option A is 0, option B minus 1, option C 2. Option D minus 2. But this problem, the number of problems equal to them. ಇದರ ಬೇಸ್ ಎಷ್ಟಿದೆ? ಟು. ಬೇಸ್ ಟು ಸೇಮ್ ಇದೆ, ಬೇಸ್ ಟು ಸೇಮ್ ಇದೆ, ಬೇಸ್ ಟು ಸೇಮ್ ಇದೆ. ಈ ತರ ಬೇಸ್ ಟೂನೇ ಇರಬೇಕು ಅಂತ ಏನಿಲ್ಲ. ಈವನ್ ಇನ್ ದ ಪ್ಲೇಸ್ ಆಫ್ ಬೇಸ್ ಟೂ ಬಂದ ತ್ರೀ ಫೋರ್ ಫೈವ್ ಸಿಕ್ಸ್ ಏನ್ ಬೇಕಾದ್ರೂ ಕೊಡ್ಲಿ, ಅದಕ್ಕೆ ಆನ್ಸರ್ ಎಕ್ಸ್ಪೆನ್ಷನ್ ಮಾಡಕ್ ಹೋಗಬೇಡಿ, ಏನು ಮಾಡಕ್ ಹೋಗಬೇಡಿ. ಆನ್ಸರ್ ಈಸ್ ಝೀರೋ. ಆಪ್ಷನ್ ಈಸ್ ಝೀರೋ. ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಮಾಡ್ತಾ ಇದ್ದೀನಿ. ಬೇಸ್ ಟೂ ಬದಲಾಗಿ ಯಾವ ಬೇಕಾದ್ರೂ ಕೊಡ್ಲಿ, ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಏನ್ ಬೇಕಾದ್ರೂ ಕೊಡ್ಲಿ, ಪವರ್ ಸೇಮ್ ಇರುತ್ತೆ. ಏನಿರುತ್ತೋ ಅದೇ ಪವರ್ ಇರಲಿ, ಬೇಸ್ ಏನ್ ಬೇಕಾದ್ರೂ ಕೊಡ್ಲಿ, ಅದಕ್ಕೆ ಆನ್ಸರ್ ಏನು? ಝೀರೋ. ನಾನು ಫಸ್ಟ್ ಒಂದಲ್ಲಿ ಏನಿದೆ, ಟೂ ಸ್ಕ್ವೇರ್, ಟೂ ಕ್ಯೂಬ್, ಟು ಟು ದಿ ಪವರ್ ಆಫ್ ಫೋರ್. ಸೆಕೆಂಡ್ ರೋನಲ್ಲಿ ಏನಿದೆ, ಟೂ ಪವರ್ ಫೈವ್, ಟೂ ಪವರ್ ಸಿಕ್ಸ್, ಟೂ ಪವರ್ ಸೆವೆನ್. ಅದರಲ್ಲಿ ಟೂ ಕ್ಯೂಬ್ ಕಾಮನ್ ತೆಗಿತಾನೆ. ಟೂ ಕ್ಯೂಬ್ ಕಾಮನ್ ತೆಗೆದ್ರೆ ಟು ಟು ದಿ ಪವರ್ ಆಫ್ ಫೈವ್ ಅಂದರೆ ಟೂ ಕ್ಯೂಬ್ ಇಂಟು ಟೂ ಸ್ಕ್ವೇರ್. ಅಲ್ಲಿಗೆ ರಿಮೈನಿಂಗ್ ಏನು ಉಳಿತು? ಟೂ ಸ್ಕ್ವೇರ್. ಟು ಟು ದಿ ಪವರ್ ಆಫ್ ಸಿಕ್ಸ್ ಅಲ್ಲಿ ಟೂ ಕ್ಯೂಬ್ ಕಾಮನ್ ತೆಗೆದಿದ್ದೇನೆ, ಟೂ ಕ್ಯೂಬ್ ಉಳಿತು. 2 ಟು ದಿ ಪವರ್ ಆಫ್ ಸೆವೆನ್ ಅಲ್ಲಿ ಟೂ ಕ್ಯೂಬ್ ಕಾಮನ್ ತೆಗೆದ್ರೆ ಟು ಟು ದಿ ಪವರ್ ಆಫ್ ಫೋರ್. ಥರ್ಡ್ ರೋ ಏನೇ ಇರಲಿ, ಅಲ್ಲಿಗೆ ಟೂ ರೋಸ್ ಆರ್ ಸೇಮ್, ಟೂ ರೋಸ್ ಆರ್ ಐಡೆಂಟಿಕಲ್, ಆರ್ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್, ದ ವ್ಯಾಲ್ಯೂ ಆಫ್ ದಿ ಡೆಲ್ಟಾ ಇಸ್ ಈಕ್ವಲ್ ಟು ಮಚ್? ಝೀರೋ. ಅಕೌಂಟ್ ಪ್ರಾಪರ್ಟಿ ವಿತೌಟ್ ಎಕ್ಸ್ಪೆನ್ಷನ್ ಝೀರೋ ಆಯಿತು. ಆಪ್ಷನ್ ಈಸ್ ದ ಆನ್ಸರ್. ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸ್ ಅನ್ನ ಇದ್ರ ಮೇಲೆ ಕೇಳ್ಬೋದು. ಫೋರ್ತ್ ಒನ್, ಇಫ್ ಪಾಯಿಂಟ್ ಎಕ್ಸ್ ಒನ್ ವೈ ಒನ್, ಸೆಕೆಂಡ್ ಪಾಯಿಂಟ್ ಎಕ್ಸ್ ಟೂ ವೈ ಟೂ, ಥರ್ಡ್ ಪಾಯಿಂಟ್ ಎಕ್ಸ್ ತ್ರೀ ವೈ ತ್ರೀ, ಆರ್ ದಿ ವರ್ಟಿಸಸ್ ಆಫ್ ದಿ ಟ್ರಯಾಂಗಲ್ ಹೂಸ್ ಏರಿಯಾ ಇಸ್ ಕೆ ಸ್ಕ್ವೇರ್ ಯೂನಿಟ್ಸ್, ದೆನ್ ಎಕ್ಸ್ ಒನ್ ವೈ ಒನ್ ಫೋರ್, ಎಕ್ಸ್ ಟೂ ವೈ ಟು ಫೋರ್, ಎಕ್ಸ್ ತ್ರೀ ವೈ ತ್ರೀ ಫೋರ್ ಹೋಲ್ ಸ್ಕ್ವೇರ್ ಇಸ್ ಇಕ್ಕೊಂಡು ವಾಟ್? ಆಪ್ಷನ್ ಎ 32 ಕೆ ಸ್ಕ್ವೇರ್, ಆಪ್ಷನ್ ಬಿ 16 ಕೆ ಸ್ಕ್ವೇರ್, ಆಪ್ಷನ್ ಸಿ 64 ಕೆ ಸ್ಕ್ವೇರ್, ಆಪ್ಷನ್ ಡಿ 48 ಕೆ ಸ್ಕ್ವೇರ್. ನಾವು ಗಿವನ್ ವಿ ನೋ ದಟ್ ನಾವು ಸೆಕೆಂಡ್ ಪೀಸ್ ನಲ್ಲಿ ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ಇನ್ ಡೆಲ್ಟಾ ಮೆಥಡ್, 1 ಬೈ 2 ಇಂಟು ಎಕ್ಸ್ ಒನ್ ವೈ ಒನ್ ಒನ್, ಎಕ್ಸ್ ಟೂ ವೈ ಟು ಒನ್, ಎಕ್ಸ್ ತ್ರೀ ವೈ ತ್ರೀ ಒನ್. ಇಲ್ಲೇನು ಕೊಟ್ಟಿದ್ದಾರೆ? ಎಕ್ಸ್ ಒನ್ ವೈ ಒನ್ ಫೋರ್ ಕೊಟ್ಟಿದ್ದಾರೆ. ನಾವು ಇನ್ ದ ಪ್ಲೇಸ್ ಆಫ್ ಒನ್ 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 ಫೋರ್ ತಗಂತೇನೆ, ಅವರೇ ಕೊಟ್ಟಿರೋದು. ಈ ಟೂನ ಈ ಡೆಲ್ಟಾ ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರೇ? ಏರಿಯಾ ಇಸ್ ಕೆ ಅಂತ ಕೊಟ್ಟಿರೋದ್ರಿಂದ ಇನ್ ದ ಪ್ಲೇಸ್ ಆಫ್ ಡೆಲ್ಟಾ ಕೆ ಟೂನ ಕ್ರಾಸ್ ಮಾಡ್ತೇನೆ. ಟು ಕೆ ಇಸ್ ಈಕ್ವಲ್ ಟು ಎಕ್ಸ್ ಒನ್ ವೈ ಒನ್ ಫೋರ್, ಎಕ್ಸ್ ಟೂ ವೈ ಟು ಫೋರ್, ಎಕ್ಸ್ ತ್ರೀ ವೈ ತ್ರೀ ಫೋರ್. ಎಕ್ಸ್ ತ್ರೀ ವೈ ತ್ರೀ ಫೋರ್ ಆ ಫೋರ್ ಕೊಟ್ಟಿದ್ದಾರೆ. ದಟ್ ಇಸ್ ಈಕ್ವಲ್ ಟು ವಾಟ್ ಅಂತ ಕ್ವಶನ್ ಕೇಳಿದರೆ ನಾನು ನಿಮ್ಗೆ ಫಾರ್ಮುಲಾ ಬರಬೇಕಾದ್ರೆ ಏನು ಬರ್ತೀನಿ? ಒನ್ 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 ಒನ್. ಟು ಕೆ ಇಸ್ ಈಕ್ವಲ್ ಟು ಈ ಪ್ಲೇಸ್ ಅಲ್ಲಿ ಹೇಳ್ಕೊಂತೀನಿ ಒನ್ ಒನ್ ಒನ್. ಎರಡು ಕಡೆನೂ ಫೋರ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಫೋರ್ ಇಂಟು ಟು ಏಟ್ ಕೆ ಇಸ್ ಈಕ್ವಲ್ ಟು ಫೋರ್ ಟೈಮ್ಸ್ ಆಫ್ ಎಕ್ಸ್ ಒನ್ ವೈ ಒನ್ ಒನ್, ಎಕ್ಸ್ ಟೂ ವೈ ಟು ಒನ್, ಎಕ್ಸ್ ತ್ರೀ ವೈ ತ್ರೀ ಒನ್. ಈ ಫೋರ್ನ ನಾನು ಫಸ್ಟ್ ಕಾಲಮಿಗೆ ಬೇಕಾದ್ರೂ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಸೆಕೆಂಡಿಗೆ ಬೇಕಾದ್ರೂ ಮಾಡ್ಬೋದು,
ಥರ್ಡ್ ಕಾಲಮಿ ಬೇಕಾದ್ರೂ ಮಾಡ್ಬೋದು, ಫಸ್ಟ್ ರೋ ಬೇಕಾದ್ರೂ ಮಾಡ್ಬೋದು, ಸೆಕೆಂಡ್ ರೋ, ಥರ್ಡ್ ರೋ ಯಾವುದು ಬೇಕಾದ್ರೂ ಮಾಡ್ಬೋದು. ಯಾವುದಾದ್ರೂ ಔಟ್ ಆಫ್ ತ್ರೀ ರೋಸ್ ಒಂದು ರೋ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಔಟ್ ಆಫ್ ತ್ರೀ ಕಾಲಮ್ ಯಾವ್ದಾದ್ರು ಒಂದು ಕಾಲಮ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು ನಾನು. ಈ ಫೋರನ್ನು ಥರ್ಡ್ ಕಾಲಮ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದು ಫೋರ್ ಆಯಿತು. ನಾವು ಸ್ಕ್ವೇರಿಂಗ್ ಆನ್ ದೋಸ್ ಸೈಡ್, ಎರಡು ಸ್ಕ್ವೇರ್ ಮಾಡಿದಾಗ ಏಟ್ ಇರೋದು 64 ಆಯಿತು, ಕೆ ಇರೋದು ಕೆ ಸ್ಕ್ವೇರ್ ಆಯಿತು. ಎಕ್ಸ್ ಒನ್ ವೈ ಒನ್ ಫೋರ್, ಎಕ್ಸ್ ಟು ವೈ ಟು ಫೋರ್, ಎಕ್ಸ್ ತ್ರೀ ವೈ ತ್ರೀ ಫೋರ್ ಹೋಲ್ ಸ್ಕ್ವೇರ್. ದ ವ್ಯಾಲ್ಯೂ ಆಫ್ ಕ್ವಶನ್ ಕೇಳಿರೋದೇನು, ದೆನ್ ಎಕ್ಸ್ ಒನ್ ವೈ ಒನ್ ಫೋರ್, ಎಕ್ಸ್ ಟು ವೈ ಟು ಫೋರ್, ಎಕ್ಸ್ ತ್ರೀ ವೈ ತ್ರೀ ಫೋರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ ಒನ್ ವೈ ಒನ್ ಫೋರ್, ಎಕ್ಸ್ ಟು ವೈ ಟು ಫೋರ್, ಎಕ್ಸ್ ತ್ರೀ ವೈ ತ್ರೀ ಫೋರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಚ್ 64 ಕೆ ಸ್ಕ್ವೇರ್. ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಫಿಫ್ತ್ ಕ್ವಶನ್, ಮೆಟ್ರಿಕ್ಸ್ 1 1 -1 1, ಇದು ಕಾಲಮ್ ಅಲ್ಲಿದೆ, ಇದು 2×2, ಇದು ಕಾಲಮ್ ಅಲ್ಲಿದೆ, ಎಕ್ಸ್ ವೈ ಇದು ಕಾಲಮ್ ಅಲ್ಲಿದೆ, 2 4, ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ 1 × x, ಪ್ಲಸ್ 1 × y, ಈಸ್ ಈಕ್ವಲ್ ಟು 2. ಫಸ್ಟ್ ರೋ ಫಸ್ಟ್ ಕಾಲಮ್ 1 × x, ಪ್ಲಸ್ ವೈ ಈಸ್ ಈಕ್ವಲ್ ಟು 2. ಸೆಕೆಂಡ್ ರೋ ಫಸ್ಟ್ ಕಾಲಮ್ −1 × x − x, ಪ್ಲಸ್ 1 × y ಈಸ್ ಈಕ್ವಲ್ ಟು 4. ಆ್ಯಡ್ ಮಾಡ್ತೀನಿ, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್, ವೈ ಪ್ಲಸ್ ವೈ 2y ಈಸ್ ಈಕ್ವಲ್ ಟು 4+6 ಆಯಿತು, ವೈ ಈಸ್ ಈಕ್ವಲ್ ಟು 3 ಆಯಿತು. 2 1s are 2 3s. ದ ವ್ಯಾಲ್ಯೂ ಆಫ್ ವೈ ಸಬ್ಸ್ಟಿಟ್ಯೂಟ್ ಇಂಟು ಔಟ್ ಆಫ್ ಟು ಈಕ್ವೇಷನ್ಸ್ ಯಾವುದಕ್ಕೆ ಬೇಕಾದ್ರೂ ಸಪೋರ್ಟ್ ಮಾಡಿ. ವೈ ಈಸ್ ಈಕ್ವಲ್ ಟು 3 ಆದರೆ 3 ರೈಟ್ ಹೋದರೆ −3 ಆಯಿತು, 2 − 3 ಅಂದರೆ −1 ಆಯಿತು, ಎಕ್ಸ್ ಈಕ್ವಲ್ ಟು −1 ಇದಕ್ಕೆ ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು. ನೋಡಿ, ವೈ ಈಸ್ ಈಕ್ವಲ್ ಟು 3 ಹಾಕಿದ್ರೆ 3 ರೈಟ್ ಹೋದರೆ 4 − 3 1 ಆಗುತ್ತೆ, −x = 1 ಆಯಿತು, x = −1 ಆಗುತ್ತೆ. ಯಾವುದಕ್ಕೆ ಸಪೋರ್ಟ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ, x = −1, y = 3. −1 3 ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಈ ಥರ ಪ್ರಾಕ್ಟೀಸ್ ಮಾಡಬೇಕು, ನೀವು ವರ್ಕೌಟ್ ಮಾಡಬೇಕು. ಸುಮ್ಮನೆ ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಸುಮ್ಮನೆ ಹಿಂಗೆ ನೋಡ್ಕೊಂಡು ಕೂತ್ಕೊಂಡ್ರೆ ಸಿ ಇ ಟಿನಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ವೆರಿ ಡಿಫಿಕಲ್ಟ್. ನೀವು ವಿಡಿಯೋಗಳನ್ನು ನೋಡಬಹುದು, ವಿಡಿಯೋಗಳನ್ನು ನೋಡಿ ಒಂದು ನೋಟ್ಬುಕ್ಕಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಸನ್ನು ಬರೀಬೇಕು. ಟೈಮ್ ಶಾರ್ಟಲ್ಲಿರೋದ್ರಿಂದ ಎವ್ರಿ ಡೇ ನೀನು 6 hours, 8 hours ವರ್ಕೌಟ್ ಮಾಡಬೇಕು. ಈಗ ಬರೀ ಸಿ ಇ ಟಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ, ಮತ್ತು ನೀಟ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ, ಸಿ ಯು ಇ ಟಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ, ಔಟ್ ಆಫ್ 24 hours 6 hours ನೀವು ರೆಸ್ಟ್ ತಗೋಬೇಕು, ನಿದ್ದೆ ಮಾಡಿ. ಇನ್ನು ಉಳಿದಿರ್ತಕ್ಕಂಥ 18 hours ನೀವು ನೀಟ್ ಕಡೆ, ಸಿ ಯು ಇ ಟಿ ಕಡೆ, ಮತ್ತು ಸಿ ಇ ಟಿ ಕಡೆ ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆ ಸ್ಕೋರ್ ಮಾಡ್ಬೋದು, ಒಳ್ಳೆ ಕಾಲೇಜ್ಗೆ ಹೋಗ್ಬೋದು, ಒಳ್ಳೆ ಕಾಂಬಿನೇಷನ್ ತೊಗೊಬೋದು. ನೀವೇನಾದರೂ ನೆಗ್ಲೆಕ್ಟ್ ಮಾಡಿ ಲೇಸಿನೆಸ್ ತೋರಿಸಿದ್ರೆ ನಿಮಗೆ ಓದೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರೂ ಇವು ನಾವೇನು ಕಳಿಸ್ತೇವೆ ವಿಡಿಯೋಗಳನ್ನು ನೋಡಿ ಬರ್ಕೊಂಡು ವರ್ಕೌಟ್ ಮಾಡಿ 100% ಸಕ್ಸಸ್ ಆಗ್ತೀರಿ. ನಾವು ಕಳಿಸ್ತಕ್ಕಂಥ ವಿಡಿಯೋಗಳಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಸಿ ಇ ಟಿ ರಿಸಲ್ಟ್ಸ್ ಈಗ ಸಿ ಇ ಟಿ ಬರೀತಕ್ಕಂಥ ಸ್ಟೂಡೆಂಟ್ಸ್ಗೆ, ಮತ್ತು ಸಿ ಯು ಇ ಟಿ ಬರೀತಕ್ಕಂಥ ಸ್ಟೂಡೆಂಟ್ಸ್ಗೆ, AAEEE ಬರೀತಕ್ಕಂಥ ಸ್ಟೂಡೆಂಟ್ಸ್ಗೆ, ಮತ್ತು ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿ. SSCಯಿಂದ ಫಸ್ಟ್ ಪಿ ಸಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಇವಳಿಂದ ಇಲ್ಲಿಂದಲೇ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಇನ್ನೂ 7 ವರ್ಷ ಟೈಮ್ ಇರುತ್ತೆ. ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಕೋರ್ಸ್ಗೆ ಹೋಗಿ, ಒಳ್ಳೆ ಕಾಲೇಜ್ಗೆ ಹೋಗಿ, ಸಕ್ಸಸ್ ಆಗಿ. ಥ್ಯಾಂಕ್ ಯು.